ನನ್ನ ಗೆಳೆಯನ ಚಿಕ್ಕಪ್ಪ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರಿಗೆ ಒಂದು ದಿನ ಒಂದು ನಂಬರ್ನಿಂದ ಫೋನ್ ಬರುತ್ತದೆ. ನಾವು ಲಕ್ಕಿ ಸ್ಕೀಮ್ನಿಂದ ಫೋನ್ ಮಾಡ್ತಾ ಇದ್ದೀವಿ, ನೀವು 5 ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ಗಳಿಸಿದ್ದೀರಿ, ನಿಮಗೆ ಇದು ಬೇಕೆಂದರೆ ನಾವು ಕಳಿಸಿರುವ ಅಕೌಂಟ್ ನಂಬರಿಗೆ 1 ಲಕ್ಷ ರೂಪಾಯಿಯನ್ನು ಕಳಿಸಿ ಮತ್ತು 24 ಗಂಟೆಯೊಳಗಡೆ ಇದನ್ನು ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಖುಷಿಗೊಂಡ ಚಿಕ್ಕಪ್ಪ ತಕ್ಷಣವೇ ಬ್ಯಾಂಕ್ ಅಕೌಂಟಿಗೆ ಹೋಗಿ 70,000 ರೂಪಾಯಿಯ ಸಾಲವನ್ನು ಪಡೆದು ಕಳಿಸಿರುವ ಅಕೌಂಟ್ ನಂಬರಿಗೆ ಹಣವನ್ನು ಹಾಕಿದರು. ನಂತರ ಸ್ಕೀಮ್ನವರು ಕಾಲ್ ಮಾಡಿ, ನೀವು ಕಳಿಸಿದ ಹಣವು ನಮಗೆ ತಲುಪಿದೆ, ಇನ್ನು 4 ದಿನಗಳ ಒಳಗೆ ನಿಮಗೆ ನಾವು ಕಳಿಸಿದ 5 ಲಕ್ಷ ರೂಪಾಯಿ ತಲುಪುತ್ತದೆ ಎಂದು ತಿಳಿಸಿದರು. ಸ್ವಲ್ಪ ದಿನಗಳು ಕಳೆದ ಮೇಲೆ ಚಿಕ್ಕಪ್ಪ ಮತ್ತೆ ಆ ನಂಬರಿಗೆ ಫೋನ್ ಮಾಡಿದಾಗ ಫೋನ್ ಅವರು ತೆಗೆಯಲಿಲ್ಲ. ಸಂಶಯಗೊಂಡ ಚಿಕ್ಕಪ್ಪ ಕೂಡಲೇ ಹತ್ತಿರದಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದರು. ಪೊಲೀಸರು ವಿಚಾರಿಸಿದಾಗ ಆ ಅಕೌಂಟ್ ನಂಬರಿಂದ ಬೇರೆ ಬೇರೆ ಅಕೌಂಟಿಗೆ ಹಣ ಹೋಗಿದೆ ಎಂದು ತಿಳಿಸಿದರು. ನೀವು 70,000 ಕಳಿಸಿದ್ದು ಒಬ್ಬ ಸ್ಕ್ಯಾಮರ್ಗೆ ಎಂದು ತಿಳಿಸಿದರು. ನೀವು ಈ ರೀತಿ ವಂಚನೆಗೆ ಒಳಗಾದರೆ ತಕ್ಷಣವೇ ಹತ್ತಿರದಲ್ಲಿದ್ದ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಅಥವಾ ಸೈಬರ್ ಕ್ರೈಮ್ ಸೆಕ್ಯೂರಿಟಿಯ ನಂಬರ್ ಆದ 1930ಗೆ ಕರೆ ಮಾಡಿ. ಧನ್ಯವಾದಗಳು.